ನಮಸ್ತೆ ಸರ್. ನಮಸ್ತೆ ಅಹೋರಾತ್ರ ಸರ್. ನಮ್ಮ ಹೆಣ್ಣು ಮಕ್ಕಳ ಈ ನೋವು ಯಾವತ್ತಿಗೆ ಕೊನೆಯಾಗ್ಬೋದು ಅಂತ ಹೇಳ್ತೀರಾ? ಯಾಕಂದರೆ ನಮ್ಮ ದಂಧೆನೂ ಜೂಜಾಡಿ ಆಡಿ ಇಡೀ ಸಂಸಾರನೇ ಹಾಳಾಯಿತು. ಈಗ ಅಲ್ಲಿಂದ ನಾನು ಮದುವೆ ಮಾಡ್ಕೊಂಡು ಬಂದು ನನ್ನ ಗಂಡನ ಮನೆಗೆ ಬಂದೆ, ಇಲ್ಲೂ ಸೇಮ್ ಅದೇ ಜೂಜು ಜೂಜು ಜೂಡು ಜೂಜು. ಯಾವಾಗ ಇದಕ್ಕೆಲ್ಲ ಮುಕ್ತಿ ಸಿಗುತ್ತೆ ಸರ್? ನಮ್ಮ ಕರ್ನಾಟಕದ ಹೆಣ್ಮಕ್ಳು ಯಾವಾಗ ಕಣ್ಣೀರಲ್ಲಿ ಕೈ ತೊಳೆಯೋದನ್ನು ನಿಲ್ಲಿಸ್ತಾರೆ? ತುಂಬಾ ನೋವು ಪಟ್ಟು ಇದು ವಿಡಿಯೋ ಮಾಡ್ತಾ ಇದ್ದೀನಿ ನಾನು. ನಾನು ಲಾಟ್ರಿ ಅಂಗಡಿಗೆ ನಾನು ಕೆಲ್ಸಕ್ಕೆ ಹೋಗ್ತಿದ್ದೆ. ನಮ್ಮ ತಂದೆ ಅಲ್ಲೇ ಲಾಟ್ರಿ ಆಡಿ 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 ಅವರೆಲ್ಲ ದುಡ್ಡು ಕಳೆದ್ರು. ಈಗ ಅದು ನಿಲ್ತು ಅಂತ ಬಂದರೆ ಮೊಬೈಲಲ್ಲೇ ಸ್ಟಾರ್ಟ್ ಆಗಿದೆ ಆನ್ಲೈನ್ ಆಟ. ಇದಕ್ಕೆ ಮುಕ್ತಿನೇ ಇಲ್ವಾ? ಇದಕ್ಕೆ ಕೇಳೋಕ್ಕೆ ಯಾರೂ ಇಲ್ವಾ ಸರ್? ಲಕ್ಷಾಂತರ ಹೆಣ್ಮಕ್ಳು ನನ್ನ ಥರನೇ ನೋವು ಪಡ್ತಾ ಇದ್ದಾರೆ. ಇದಕ್ಕೆಲ್ಲ ಯಾವಾಗ ಮುಕ್ತಿ ಸಿಗುತ್ತೋ ದಯವಿಟ್ಟು ತಿಳಿಸ್ಕೊಡಿ ಸರ್. ತುಂಬ ದುಃಖದಲ್ಲೇ ನಾನು ಇದನ್ನು ಕೇಳ್ತಾ ಇದ್ದೀನಿ. ನಮ್ಮ ಇಡೀ ಸಂಸಾರ, ಇಡೀ ಒಂದು ಸಂಸಾರ ಹಾಳಾಯಿತು ಅಂದರೆ ಫುಲ್ ಇಡೀ ಒಂದು ಸಮಾಜನೇ ಹಾಳಾಗುತ್ತೆ. ಇವಾಗ ನಾನು ಈ ಥರ ಜೂಜಾಡ್ತವ್ರೆ ಅಂತ ಬಿಟ್ಟೋದ್ರೆ ನಮ್ಮ ಮಕ್ಕಳು ಮುಂದಿನ ಬೆಳವಣಿಗೆ ಕತೆ ಏನಾಗುತ್ತೆ ಅದನ್ನು ಯೋಚನೆ ಮಾಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಅವ್ರ ಜೊತೆಲೇ ಇರಬೇಕು. ಅವ್ರ ಜೊತೆಲೇ ಇರಬೇಕು ಅಂದರೆ ಜೂಜಾಡ್ತಾರೆ, ಸಾಲ ಮಾಡ್ತಾರೆ. ಹೇಗಿರೋದು ನಾವು? ನಮ್ಮ ಮನೆಯವರೆಲ್ಲ, ಅವ್ರ ಜೊತೆಲಿರೋ ಫ್ರೆಂಡ್ಸು ಎಲ್ಲರೂ ಆಡ್ತಾರೆ. ಎಲ್ಲರೂ ಆಡಿ 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 ಅವ್ರ ತಾಯಿನೂ ನನಗೆ ಫೋನ್ ಮಾಡಿ ಗೊಳೋ ಅಂತ ಹತ್ಕೊಂಡ್ರು. ಏನು ಮಾಡೋದು ಸೌಮ್ಯ, ನಮ್ಮ ಮಗ ಹಿಂಗೆ ಆಡ್ತಾ ಇದ್ದಾನೆಲ್ಲ ಅಂತ. ನಾನು ಅವ್ರಿಗೆ ಮತ್ತೆ ಅವ್ರಿಗೆ ನಾನೇ ಕೇಳೋದು, ನಾನೇನು ಮಾಡಲಿ ಅಂತೀನಿ ನಮ್ಮ ಗಂಡನ ಇದೇ ಥರ ಆಡ್ತಾವ್ರೆ ಅಂತ. ನಮಗೆಲ್ಲ ಯಾವಾಗ ಮುಕ್ತಿ ಸಿಗುತ್ತೆ ಸರ್? ನಮ್ಮ ಕರ್ನಾಟಕದಲ್ಲಿ ಏನಾಗ್ತಾ ಇದೆ? ಹುಷಾರಿಲ್ಲದೆ ನಾವು ಹಾಸ್ಪಿಟ್ಲಿಗೆ ಹೋಗೋಕ್ಕಾಗ್ತಾಯಿಲ್ಲ, ಬಿಕಾಸ್ ದುಡ್ಡಿಲ್ಲ ನಮ್ಮ ಹತ್ರ. ಎಲ್ಲ ಜೂಜಾಡಿ ಆಡಿ ಕಳೆದಿದ್ದಾರೆ. ಹೇಗೆ ಬದುಕು ನಡೆಸೋದು? ಇದನ್ನು ಕೇಳೋಕ್ಕೆ ಯಾರೂ ಇಲ್ವಾ? ನಾನು ಇದನ್ನು ಮಾತಾಡ್ತೀನಿ, ಪ್ರತಾಪ್ ಸಿಂಹ ಸರ್ ಹತ್ರನೇ ಕರ್ಕೊಂಡೋಗಿ ಅಂತ ನಮ್ಮ ಮನೆಯವ್ರಿಗೆ ಕೇಳ್ಕೊಂಡಿದ್ದೀನಿ. ಇದನ್ನು ಫೇಸ್ಬುಕ್ಕಲ್ಲಿ ಹಾಕ್ಬೋದಾ? ನಿನ್ನ ಅನುಮತಿ ಬೇಕು. ಹಲೋ ಸರ್, ಹಾಕಿ ಸರ ಫೇಸ್ಬುಕ್ಕಲ್ಲಿ. ಇದರಿಂದ 10 ಜನಕ್ಕೆ ಒಳ್ಳೆಯದಾಗಿ ಅವ್ರ ಕಣ್ಣೀರು ನಿಂತರೆ ಎಲ್ರಿಗೂ ಒಳ್ಳೆಯದಾಗುತ್ತೆ.